विचार मत महिदे ने संपर्क जॉन आगे बंगलूरी नम रिपोर्टर शरणु हंपी बेळगावी नम रिपोर्टर चंद्रकांत सुगंधी लाइव नल्ली कनेक्टेड शरणु हंपी एष्टोत्तिगे सीएम बरबहुदु चालने कोड्तारे अंत निरीक्षे इदे मत्ते तयारीगळु हेंगिदे शर्मिता केल क्षणगळल्ली सीएम बसवराज बोम्मई अवरु बौरिंग आस्पत्रेगे आगमिसलिद्दारे शिवाजी नगरदल्लिरुवंत श्री अटल बिहारी वाजपेयी महाविद्यालय मत्तु एन्नु आस्पत्रे एनिदे ई आस्पत्रेयल्लि उद्घाटने गोळ्ळलिदे सो ಇವತ್ತಿನಿಂದ ದೇಶಾದ್ಯಂತನೂ ಕೂಡ ಮೂರನೇ ಲಸಿಕೆ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಬೂಸ್ಟರ್ ಡೋಸ್ ಅನ್ನು ಇಂದಿನಿಂದ ನೀಡಲಾಗುತ್ತಿದೆ ಮೊದಲ ಹಂತವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಆನಂತರ ಜೊತೆ ಜೊತೆಗೆ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಮುಂಚೂಣಿ ಕಾರ್ಯಕರ್ತರಿಗೂ ಕೂಡ ಮೂರನೇ ಡೋಸ್ ಅನ್ನು ನೀಡುತ್ತಾರೆ ಈ ಹಿಂದೆ ಮೊದಲ ಲಸಿಕೆ ಯಾವ ತೆಗೆದುಕೊಂಡಿದ್ರು ಮೊದಲ ಎರಡು ಲಸಿಕೆ ಯಾವದನ್ನ ತೆಗೆದುಕೊಂಡಿದ್ರು ಆ ಲಸಿಕೆಯನ್ನೇ ಕಂಟಿನ್ಯೂ ಮಾಡುತ್ತಾರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಆದರೆ ಸ್ನುಪ್ಟಿಕ್ ಅನ್ನು ಮಾತ್ರ ಕೊಡೋದಿಲ್ಲ ಅದು ಮೂರನೇ ಡೋಸ್ ಆಗಿ ಅವರಿಗೆ ಕೊಡುವಂತ ಯಾವುದೇ ರೀತಿಯಂತ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಿಲ್ಲ ಅದು ಹೊರತುಪಡಿಸಿದಂತೆ ಉಳಿದಂತವರು ಬಹುತೇಕ 95% ಹಾಕಿಸಿಕೊಂಡಿರೋದು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಆಗಿರೋದ್ರಿಂದಾಗಿ ಅವರಿಗೆ ಮೂರನೇ ಲಸಿಕೆಯಾಗಿ ಮುಂಚೂಣಿ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನೀಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಾವೀಗ ಅದೇ ಸ್ಥಳದಲ್ಲಿ ಇದ್ದೀವಿ ಕೆಲ ಕ್ಷಣಗಳಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಲಿದ್ದಾರೆ ಇಲ್ಲಿ ಕೆಲ ಕ್ಷಣಗಳಲ್ಲೇ ಚಾಲನೆ ದೊರೆಯಲಿದೆ ಇದಾದ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ಲಸಿಕೆಯನ್ನ ನೀಡುವಂತ ಕಾರ್ಯ ಆಗುತ್ತೆ ಕೋವಿಡ್ ಈಗಾಗಲೇ ಕಳೆದ ಎರಡು ವಾರದಿಂದನೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಒಮೈಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂ ಅನ್ನು ವಿಧಿಸಿದ್ದಾರೆ ವೀಕೆಂಡ್ ಲಾಕ್ಡೌನ್ ಕೂಡ ಆಗಿದೆ ಇದು ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮೂರನೇ ಲಸಿಕೆ ಹಾಕಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಪೊಲೀಸರಿಗೆ ಮತ್ತು ವೈದ್ಯರಿಗೆ ಸೇರಿದಂತೆ ಫ್ರಂಟ್ ಲೈನ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆ ಮತ್ತೆ ಕರೋನಾ ಕೇಸಸ್ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೂಸ್ಟರ್ ಡೋಸ್ ಅಗತ್ಯ ಅಂಥೇಳಿ ಸಾಕಷ್ಟು ತಜ್ಞ ವೈದ್ಯರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮತ್ತು ಒತ್ತಾಯವನ್ನು ಮಾಡಿದರು ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಅದಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿದ್ದಾರೆ ಪ್ಲೀಸ್ ಬಿ ಆನ್ಲೈನ್ ಶರಣು ಹಂಪಿ ಇನ್ನು ಬೆಳಗಾವಿಯಿಂದ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಲ್ಲಿ ಈಗ ಫ್ರಂಟ್ ಲೈನ್ ವರ್ಕರ್ಸ್ ಎಷ್ಟು ಉತ್ಸುಕತೆಯಿಂದ ಇದ್ದಾರೆ ಮೂರನೇ ಡೋಸ್ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಸೊ ಅಲ್ಲಿ ಯಾವ ತರ ಚಾಲನೆ ಸಿಗುತ್ತೆ ಅಪ್ಡೇಟ್ಸ್ ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಈಗಾಗಲೇ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಏನು ಮೂರನೇ ವ್ಯಾಕ್ಸಿನ್ ಅನ್ನು ಕೊಡೋ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಅಧಿಕಾರಿ ಎಂಜಿ ಹಿರೇಮಠ ಇವರು ಕೆಲವೇ ನಿಮಿಷಗಳ ಹಿಂದೆ ಚಾಲನೆ ನೋಡಿದ್ರು ನೀವು ನೋಡಬಹುದು ಈಗ ಬೆಳಗಾವಿಯ ಪೊಲೀಸ್ ಸಮುದಾಯ ಭವನದಲ್ಲಿ ಸಾಕಷ್ಟು ಫ್ರಂಟ್ ಲೈನ್ ವರ್ಕರ್ಸ್ ಸರದಿ ಸಾಲಿನಲ್ಲಿ ನಿಂತು ವ್ಯಾಕ್ಸಿನ್ ಅನ್ನು ಪಡಿತಾ ಇದ್ದಾರೆ ಏನು ಎರಡು ಕೌಂಟರ್ ಗಳನ್ನ ಈ ಒಂದು ಭಾಗದಲ್ಲಿ ಮಾಡಲಾಗಿದೆ ಒಂದು ಕೌಂಟರ್ ರಿಜಿಸ್ಟ್ರೇಷನ್ ಗೆ ಮತ್ತೊಂದು ಕೌಂಟರ್ ನಲ್ಲಿ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 50,000ಕ್ಕೂ ಹೆಚ್ಚು ಜನ ಫ್ರಂಟ್ ಲೈನ್ ವಾರಿಯರ್ಸ್ ಅನ್ನು ಗುರುತು ಮಾಡಲಾಗಿದೆ ಅದೇ ರೀತಿ 30,000ಕ್ಕೂ ಹೆಚ್ಚು ಜನರು ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ನೀಡುವ ಗುರಿಯನ್ನು ಹೊಂದಲಾಗಿದೆ ಇನ್ನು ಬೆಳಗಾವಿಯ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಈ ಒಂದು ಫ್ರಂಟ್ ಲೈನ್ ವರ್ಕರ್ಸ್ ಗೆ ಇನ್ನು ವ್ಯಾಕ್ಸಿನ್ ಕೊಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಅನೇಕರು ಈಗ ಇಲ್ಲಿ ಭಾಗದಲ್ಲಿ ವ್ಯಾಕ್ಸಿನ್ ಅನ್ನು ಪಡಿತಾ ಇದ್ದಾರೆ ಮೊದಲು ಏನು ವ್ಯಾಕ್ಸಿನ್ ಆರಂಭವಾದ ಸಂದರ್ಭದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಒಂದು ಪ್ರಥಮ ಹಂತದಲ್ಲಿ ವ್ಯಾಕ್ಸಿನ್ ನೀಡಲಾಗಿತ್ತು ಈಗ ಮತ್ತೆ 9 ತಿಂಗಳಾಗಿರಬೇಕು ಅಂತ ಹೇಳಿ ಏನು ಸರ್ಕಾರ ರೂಪಿಸಿದೆ ಆ ಗೈಡ್ಲೈನ್ಸ್ ಪ್ರಕಾರ ಈಗ ಏನು ನೋಂದಣಿ ಮಾಡಬೇಕು ನೋಂದಣಿ ಮಾಡಿದಂತ ಆ ಸಿಬ್ಬಂದಿಗೆ ವ್ಯಾಕ್ಸಿನ್ ಅನ್ನು ನೀಡುವ ಕಾರ್ಯ ಬೆಳಗಾವಿಯಲ್ಲಿ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇದಕ್ಕೆ ಚಾಲನೆ ಸಿಕ್ಕಿರತಕ್ಕಂಥದ್ದು ಮೊದಲು ಪೊಲೀಸ್ ಸಿಬ್ಬಂದಿ ಮತ್ತು ಆರೋಗ್ಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಹೀಗೆ ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್ ಇದ್ದಾರೆ ಅವರಿಗೆ ಇವತ್ತಿಂದ ನೀಡಲಾಗುತ್ತೆ ಮತ್ತು 60 ವರ್ಷ ಮೇಲ್ಪಟ್ಟವರಿಗೂ ಕೂಡ ಕೋವಿಡ್ ವ್ಯಾಕ್ಸಿನ್ ಅನ್ನು ಇವತ್ತಿಂದ ನೀಡಲಾಗ್ತಕ್ಕಂಥದ್ದು ನೋಡಬಹುದು ಈ ಭಾಗದಲ್ಲಿ ಬೆಳಗ್ಗೆಯಿಂದಲೇ ನಡೀತಾ ಇದೆ ಈಗ ಒಬ್ಬರು ಸಿಬ್ಬಂದಿ ವ್ಯಾಕ್ಸಿನ್ ಅನ್ನ ಪಡಿತಾ ಇದ್ದಾರೆ ಇನ್ನು ಕಳೆದ 9 ತಿಂಗಳ ಹಿಂದೆ ಪಡೆದಿದ್ರು ಜೊತೆಗೆ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಇವತ್ತಿಂದ ವ್ಯಾಕ್ಸಿನ್ ನೀಡಲಾಗ್ತದೆ ನೋಡಬಹುದು ಒಬ್ಬರು ಸಿಬ್ಬಂದಿ ಒಬ್ಬರು ಈಗ ವ್ಯಾಕ್ಸಿನ್ ಅನ್ನ ಪಡಿತಾ ಇದ್ದಾರೆ ಈಗಾಗಲೇ 20ಕ್ಕೂ ಹೆಚ್ಚು ಜನರಿಗೆ ಸಿಬ್ಬಂದಿಗೆ ವ್ಯಾಕ್ಸಿನ್ ಅನ್ನ ನೀಡಲಾಗಿದ್ದು ಇನ್ನು ಅನೇಕರು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಏನು ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು ನಂತರ ಅವರಿಗೆ ವ್ಯಾಕ್ಸಿನ್ ಅನ್ನು ನೀಡುವ ಕಾರ್ಯ ಒಂದು ಈ ಒಂದು ಭಾಗದಲ್ಲಿ ನಡೀತಾ ಇದೆ ಬೆಳಗಾವಿಯ ಪೊಲೀಸ್ ಭವನದಲ್ಲಿ ಇದಾದ್ರೆ ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ಹೀಗೆ ಆರೋಗ್ಯ ಇಲಾಖೆ ಈಗಾಗಲೇ ಕಾರ್ಯವನ್ನು ಮಾಡಿಕೊಂಡು ಎಲ್ರಿಗೂ ಕೂಡ ವ್ಯಾಕ್ಸಿನ್ ಅನ್ನು ನೀಡುವ ಕಾರ್ಯ ಈಗ ಬೆಳಗಾವಿಯಲ್ಲಿ ಸದ್ಯ ಆರಂಭವಾಗಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್